ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಪಾಂಡುರಂಗ ಪಾಂಡುರಂಗ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ತಮ್ಮ ಹೆಸರು ವಸಂತಿ ಪಾಂಡುರಂಗ ವಸಂತಿ ಪಾಂಡುರಂಗ ಮೇಡಮ್ ತಾವು ಯಾವ ಪುರಸಭೆಯಿಂದ ಪಟ್ಟಣ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಿಂದ ಯಾವ ಪಟ್ಟಣ ಪಂಚಾಯತಿ ಕೊಪ್ಪ ಪಟ್ಟಣ ಪಂಚಾಯತಿಯಿಂದ ಗೆದ್ದಿರೋ ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಾ ಮೇಡಮ್ ನಾವು ಬಿಜೆಪಿ ಬಿಜೆಪಿ ಪಕ್ಷದಿಂದ ಗುರುತಿಸಿಕೊಂಡಿದ್ದೀವಿ ಮೇಡಮ್ ಈ ಸಲ ಎಷ್ಟು ಓಟ್ ಬಂದಿತ್ತು ಮೇಡಮ್ ತಾವು ನನಗೆ 141 ಎಷ್ಟು ಓಟ್ ಲೀಡ್ ಅಲ್ಲಿ ಗೆದ್ದಿರಿ 33 33 ಮೇಡಮ್ ತಾವು ಗೃಹಿಣಿಯಾಗಿದ್ದಂತವರು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಮೇಡಮ್ ಸ್ಫೂರ್ತಿ ಅಂದ್ರೆ ನನ್ನ ಗಂಡನೇ ಹೇಳೋದು ಅವರು ತುಂಬಾ ವರ್ಷದಿಂದ ರಾಜಕೀಯದಲ್ಲಿ ಇದ್ದರು ಹಾಗಾಗಿ ಒಂದು ನನಗೆ ಸಪೋರ್ಟ್ ಆಯ್ತು ಸರ್ ರಾಜಕೀಯಕ್ಕೆ ಮೇಡಮ್ ಅವರು ಬರೋದಕ್ಕೆ ನೀವೇ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಮಾಡಬೇಕು ಅಂತ ತಮಗೆ ಏನಕ್ಕೆ ಅನಿಸುತ್ತೆ ಸರ್ ಇಲ್ಲ ರಾಜಕೀಯ ಅಂತ ಅಲ್ಲ ನಾನು ಮೊದಲು ನಾನು ಆರ್ಎಸ್ಎಸ್ ಸಂಯೋಜಕ ಆಗಿದ್ದೆ ಆರ್ಎಸ್ಎಸ್ ಸಕ್ರಿಯ ಕಾರ್ಯಕರ್ತ ಆಗಿದ್ದೆ ಮತ್ತೆ ಬಿಜೆಪಿಲಿ ಅಷ್ಟೇ ಕಾರ್ಯಕರ್ತ ಆಗಿದ್ದೆ ಎಲ್ಲ ಕೇಳಿದ್ರು ಜನಸೇವೆ ಮಾಡುವಂತ ಮನಸಾಯಿತು ಜನಸೇವೆ ಮಾಡೋಣ ಅಂತ ಹೇಳಿ ರಾಜಕೀಯಕ್ಕೆ ಬಂದಿದ್ದೆ ಹೌದು ಅವರಿಗೆ ಒಂದು ಅವಕಾಶ ಸಿಕ್ಕಿತು ಹೋಗಂತೆ ಸರ್ ಇದೇ ಫಸ್ಟ್ ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲನೇ ಸರ್ ರಾಜಕೀಯಕ್ಕೆ ಮೇಡಮ್ ಅವರೇ ಫಸ್ಟ್ ಎಲೆಕ್ಷನ್ ನಿಂತಿದ್ದು ಓಕೆ ಸರ್ ಇಲ್ಲಿ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಯೋಜನೆ ಅಂದುಕೊಂಡಿದ್ದೀರಾ ನಮ್ಮ ಇದ್ರಲ್ಲ ನಮ್ಮ ನನ್ನ ವಾರ್ಡ್ ಅಲ್ಲದೆ ಜನಗಳಿಗಂತೂ ಒಳ್ಳೆ ಒಂದು ಜನ ಕೇಳೋದಷ್ಟೇ ಒಂದು ನೀರು ಚರಂಡಿ ಅದರ ಬಗ್ಗೆ ಎಲ್ಲ ಕೂಡಲೇ ಹೇಳಿದ ಕೂಡಲೇ ನಾವು ಕೂಡಲೇ ಕೆಲಸ ಇದು ಮಾಡಿಕೊಡ್ತೀವಿ ಚರಂಡಿ ಮೇಡಮ್ ಚರಂಡಿಗಳಿಗೆ ಕೂಡಲೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಜನಗಳಿಗೆ ಏನು ತೊಂದರೆ ಆಗಬಾರ್ದು ಇಲ್ಲಿವರೆಗೂ ಚರಂಡಿ ಕಾಮಗಾರಿ ಎಲ್ಲ ಮಾಡಿದ್ವಿ ಹಾ ಮಾಡಿದ್ವಿ ಕೆಲಸನೂ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಇನ್ ಮುಂದೆ ಅತಿ ಹೆಚ್ಚಾಗಿ ಯಾವುದ್ರ ಬಗ್ಗೆ ಗಮನ ಹರಿಸಬೇಕು ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀರಾ ಒಳ್ಳೆ ಕೆಲಸ ಅಂದ್ರೆ ಜನ ಮೇನ್ ಕೇಳೋದು ನೀರೇ ಕುಡಿಯೋ ನೀರು ಬೇಕು ಮೇಡಂ ನಮಗೆ ತುಂಬಾ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಕುಡಿಯೋ ನೀರು ಏನು ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಡಿ ಅಂತ ತುಂಬಾ ಇದು ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ನಾನೇ ಇದು ಮಾಡ್ಕೊಳ್ಬೇಕು ಅಂತ ಅತಿ ಹೆಚ್ಚಾಗಿ ಕುಡಿಯೋ ನೀರು ಅಂತ ಕುಡಿಯೋ ನೀರು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ ಮಾಡ್ತಾರೆ ಸರ್ ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಹೇಳಿ ಅಥವಾ ಬ್ಯಾಕ್ ಬೋನ್ ಆಗಿ ನಿಂತಿರೋ ಅಂತ ಯಾರಾದರೂ ಇದ್ದಾರಾ ಸರ್ ಪಕ್ಷದಿಂದನೇ ಅಲ್ಲ ತುಂಬಾ ನನಗೆ ಇದು ಮಾಡಿದ್ರು ಪಕ್ಷದಿಂದ ನನಗೆ ಅಷ್ಟು ನಾನು ತುಂಬಾ ಇದು ಮಾಡಿದೆ ಮತ್ತೆ ಅವರು ತುಂಬಾ ಧೈರ್ಯ ಕೊಟ್ಟೆ ಎಲ್ಲ ಇದು ಮಾಡಿದ್ರು ಧೈರ್ಯ ಕೊಟ್ಟು ಪಕ್ಷದಿಂದನೇ ಹೌದು ನಮ್ಮ ಮುಖಾಂತರ ನಿಮ್ಮ ಪಕ್ಷದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ ನಮ್ಮ ಪಕ್ಷದಿಂದ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ತಾವು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಓಟ್ ಹಾಕಿ ಗೆಲ್ಸಿದ ಮತದಾರರ ಕಾರಣ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಅವರಿಗೂ ಅಷ್ಟೇ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಇದು ಮಾಡಿದ್ದಾರೆ ಜನಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಸರ್ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜನಗಳಿಗೆ ಜನಗಳಿಗೆ ಅವ್ರ ಪ್ರೀತಿನ ಉಳಿಸ್ಕೊಬೇಕು ಅಂತ ಮಾಡಬೇಕು ಮತ್ತೆ ಅವರು ವಿಶ್ವಾಸ ಇಟ್ಟು ಗೆಲ್ಸಿರ್ತಾರೆ ಅದನ್ನ ನಾವು ಉಳಿಸ್ಕೊಬೇಕು ಅದೇ ಒಂದು ಇದು ಜನರ ಇದು ಸರ್ಕಾರದ ಏನೋ ಸೌಲಭ್ಯ ನೇರ ಸಿಗಬೇಕು ಅವೆಲ್ಲ ಈ ಆಸೆ ಇದೆ ಓಕೆ ಸರ್ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು